ಗುರುಜಿ ಸ್ವರ್ಣಗೌರಿ ಹೇಗೆ ಮೂಡದ್ಲು ಹಾಗೆ ಸ್ವರ್ಣಗೌರಿ ವ್ರತಾಚರಣೆಯ ಕುರಿತು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ ನಿಜ ನೋಡಿ ಒಂದ್ಸಲಿ ಜಗನ್ಮಾತೆ ಸೃಷ್ಟಿಯ ಮೂಲ ಪ್ರಾರಂಭವಾಯಿತು ಜಗನ್ಮಾತೆಯ ಸೃಷ್ಟಿ ನಿರಾಕಾರ ಪರಬ್ರಹ್ಮ ಸ್ವರೂಪಿಣಿ ಅದಕ್ಕೆ ಆಕಾರ ವಿಕಾರಗಳಿಲ್ಲದೆ ಅವಳ ಆ ಶಕ್ತಿ ತೇಜಸ್ಸು ಒಂದು ಅಗ್ನಿ ಜ್ವಾಲೆ ಇದ್ದ ಹಾಗೆ ಪ್ರಜ್ವಲಿಸ್ತು ಈ ಅಗ್ನಿ ಜ್ವಾಲೆ ಮುಖಾಂತರವಾಗಿ ಆ ಅಮ್ಮ ಅನ್ನೋ ಪದಕ್ಕೆ ಅಮ್ಮನ ಅವತಾರದಲ್ಲಿ ಜಗನ್ಮಾತೆ ತಾಯಿ ಅನ್ನೋದು ಇಡೀ ಜಗತ್ತು ಸೃಷ್ಟಿಯ ಮೂಲ ಅಲ್ವೇ ಅದಕ್ಕೆ ಮೂಲಾಧಾರ ಆ ಮೂಲಾಧಾರಕ್ಕೆ ಪ್ರಕಟವಾದಲು ಜಗನ್ಮಾತೆ ಆದಿಶಕ್ತಿ ತ್ರಿಶೂಲದೊತ್ತಿಗೆ ತ್ರಿಶೂಲದಲ್ಲಿ ಏನು ಹೇಳುತ್ತೆ ಕಾಯ ವಾಚ ಮನಸ್ಸ ಅಂತ ಎಲ್ಲವೂ ನಾನೇ ಅಂತ ಹೇಳ್ತಾಳೆ ನನ್ನ ಕಾಯಕವನ್ನು ಮಾಡಿದಾಗ ಮನಸ್ಸೇಂದ್ರಿಯಲ್ಲಿ ಬುದ್ಧ್ಯಾತ್ಮನಾಭ ಪ್ರಕೃತಿಯ ಸ್ವಭಾವ ಅಂದರೆ ಪ್ರಕೃತಿಯ ಸ್ವಭಾವವೇ ನಾನು ಅಂತ ಹೇಳ್ತಾಳೆ ಅಂಥ ಒಂದು ಸ್ವಭಾವದಲ್ಲಿ ವಾಚಸ್ಪತಿಯಾಗಿರ್ತಕ್ಕಂಥ ವಾಚ ಮನಸ್ಸೇಂದ್ರಿಯವ ಅದಕ್ಕೆ ಆ ಮನಸ್ಸನ್ನು ಪರಿಪೂರ್ಣ ಶುದ್ಧಿ ನೋಡಿಕೊಂಡಾಗ ಕಣ್ಣು ಬಿಟ್ಟು ನೋಡಿದಾಗ ಅಮ್ಮನ ಎರಡು ಕಣ್ಣು ಕಾಣುತ್ತಂತೆ ಅಷ್ಟೇ ಬರೀ ಬೆಳಕು ಬೆಳಕಲ್ಲಿ ಎರಡು ಕಣ್ಣು ಈ ಕಣ್ಣಿನ ದೃಷ್ಟಿಯಲ್ಲಿ ಅವಳು ಹೇಳ್ತಾಳಂತೆ ಸೃಷ್ಟಿಯ ಮೂಲ ಬ್ರಹ್ಮನ ಸೃಷ್ಟಿ ಮಾಡ್ತಾಳೆ ಸರಿ ಆಯಿತು ತದನಂತರ ಮಹಾವಿಷ್ಣುವನ್ನು ಸೃಷ್ಟಿ ಮಾಡ್ತಾಳೆ ಕೊನೆಯದ ಲಯಕರ್ತನಾಗಿರ್ತಕ್ಕಂಥ ಪರಮೇಶ್ವರನ ಸೃಷ್ಟಿ ಮಾಡ್ತಾಳೆ ಮೂರು ಜನ ಸೃಷ್ಟಿ ಮಾಡಿದಾಗ ಅಲ್ಲೋಲ ಕಲ್ಲೋಲ ಆಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಹೀಗೆ ಆಟ ಆಡ್ತಿರ್ತಾರೆ ನಿಶ್ಶಕ್ತಿ ಅವರಿಗೆ ಶಕ್ತಿ ಇಲ್ಲ ಅಂಥ ಸಮಯ ಏನು ಮಾಡೋದು ಆ ಶಕ್ತಿಯನ್ನು ಕೊಡಬೇಕು ತನ್ನಲ್ಲಿರ್ತಕ್ಕಂಥ ತೇಜಸ್ಸನ್ನು ಒಂದು ಎರಡು ಮೂರು ಅಂತ ಕೊಡ್ತಾಳೆ ಅಂದ್ರೇನೋ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇವ್ರನ್ನೆಲ್ಲ ಶಕ್ತಿಯಾದ ಕೊಡಿದಾಗ ಗಂಡಿಗೆ ಯಾವತ್ತಿದ್ರೂ ಹೆಣ್ಣೇ ಶಕ್ತಿ ಅದಕ್ಕೆ ನೋಡಿ ಜಗತ್ತಲ್ಲಿ ಎರಡು ಜಾತಿ ಒಂದು ಸೃಷ್ಟಿ ಒಂದು ಪರಿಪೂರ್ಣವಾಗಿ ಪುರುಷ ಅದಕ್ಕೆ ಸೃಷ್ಟಿಯ ಮೂಲ ತಾಯಿ ಜಗನ್ಮಾತೆ ಪುರುಷ ಅಂತ ಭಗವಂತ ಈ ಭಗವನ ಜಗತ್ತಲ್ಲಿರ್ತಕ್ಕಂಥ ಭಗವನ್ನ ಚಲಾಯಿಸೋಣ ಭಗವಂತ ಅದಕ್ಕೆ ಭಗವಂತ ಅಂತಕ್ಕಂಥ ಒಂದು ಕ್ರಮ ನಡೀತು ಅದೇ ಲಿಂಗಾಕಾರ ಜಗತ್ತು ಅದಕ್ಕೆ ಇಂಥ ಒಂದು ಆದಿಯ ಮೂಲ ಅಂತ್ಯ ಮೂಲ ಎಲ್ಲವನ್ನೂ ಸೃಷ್ಟಿ ಮಾಡಿರ್ತಕ್ಕಂಥ ಈ ಮೂರೂ ಜನನ ಸರ್ವಶಕ್ತಿಯಾಗಿರ್ತಕೊಂಡು ಕಪ್ಪಾಗ್ಬಿಟ್ಲು ಈ ಕಪ್ಪಾದಾಗ ತನ್ನ ತೇಜಸ್ ಎಲ್ಲ ಕೊಟ್ಬಿಟ್ಲು ಹಳದಿ ಬಣ್ಣ ಲಕ್ಷ್ಮಿ ಕೊಟ್ಬಿಟ್ಲು ನೀಲಿ ವರ್ಣ ಸಾಕ್ಷಾತ್ ಆ ದೇವಿಯಾಗಿರ್ತಕ್ಕಂಥ ಆದಿಶಕ್ತಿಯ ಕೊಟ್ಟಿರ್ತಕ್ಕಂಥ ಪಾರ್ವತಿ ಕೊಟ್ಲು ಶ್ವೇತಾಂಬ್ರ ಅಂದರೆ ಎಲ್ಲವೂ ಹೊಸದಾಗ ಬರೀ ಶ್ವೇತವಾಗಿ ನೋಡಿ ನೀಲಿ ಹಳದಿ ಎರಡೂ ಸೇರಿದಾಗೆ ಬೆಂಕಿಯ ಕೆಂಪು ಜ್ವಾಲೆ ಅಲ್ಲಿ ಬಿಳಿಯನ್ನು ಕೆಂಪು ಸೇರಿಸಿ ಕೊಟ್ಲು ಆಗ ಮುತ್ತಿನ ಬಣ್ಣ ಅದೇ ಸರಸ್ವತಿ ಹೀಗೆಲ್ಲ ಮೇಲೆ ಇವಳು ಉಳಿದೋಗಿದ್ಳು ಕಪ್ಪಾಗಿ ಎಲ್ಲ ಬಣ್ಣಗಳನ್ನು ಕೊಟ್ಟುಬಿಟ್ಳು ಕಪ್ಪಾಗಿ ಉಳಿದೋದಾಗ ಅವಳನ್ನ ನನ್ನನ್ನು ಯಾರು ಸ್ವೀಕರಿಸ್ತಾರೆ ಅಂದಾಗ ಪರಮೇಶ್ವರ ತಾಯಿ ಜಗನ್ಮಾತೆ ಯೋಚನೆ ಮಾಡಬೇಡ ನೀನು ಇದೇ ದುರ್ಗೆಯಲ್ಲಿ ಸೇರ್ಕೋ ಅಂತಾಳೆ ಆ ದುರ್ಗೆ ನೀಲಿ ಕಪ್ಪು ಎರಡು ಸೇರಿದಾಗ ಎಷ್ಟಾಯಿತು ಅಂದರೆ ನೇವಿ ಬ್ಲೂ ಒಳ್ಳೆ ಫಸ್ಟ್ ಕ್ಲಾಸ್ ಕಾಳಿ ಕಲರ್ ಆ ಕಲರ್ಗೆ ಕಾಳಿ ಅಂತ ನಾಮಕರಣ ಆಗ ಇವಳು ಕಾಳಿ ಆಗ್ತಾಳಂತೆ ಹೋಗ್ತಾ ಬರ್ತಾ ಈಶ್ವರ ಚುಡಾಯಿಸ್ತಾ ಇರ್ತಾನಂತೆ ಸುಡೇಶ್ವರನ್ ತಪ್ಪು ತಮಕ್ಷೆ ಅಂದಗೋಸ್ಕರ ಮಾಡ್ತಾ ಇರ್ತಾನೆ ಸೃಷ್ಟಿಯ ಮೂಲವೇ ಹಾಗೆ ಅದಕ್ಕೆ ಅವಳು ಹೇಳ್ತಾನೆ ಕಾಳಿ ಕಾಳಿ ಅಂತ ಹೇಳ್ತಾಳೆ ಇವಳಿಗೆ ಅವಾಗವೋ ಕೋಪ ನೋಡಿ ಇಪ್ಪತ್ನಾಲ್ಕು ಗಂಟೆ ಹೋಗ್ತಾ ಬರ್ತಾ ಕಾಳಿ ಅಂತಿರ್ತಾನೆ ನಮ್ಮ ಯಜಮಾನಪ್ಪ ಅಂತ ಹೇಳಿ ಬೇಜಾರು ಮಾಡ್ಕೊಂಬಿಟ್ಟು ಏನು ಮಾಡ್ತಾಳೆ ಹಿಮಾಲಯಕ್ಕೆ ಹೊಟ್ಟೋಗ್ತಾಳೆ ಹಿಮಾಲಯ ಕೊಟ್ಟೋಗಿ ಇಂಥ ಒಂದು ಕಾಳಿ ಅನ್ನೋ ಬಣ್ಣ ನನಗೆ ಯಾವತ್ತು ಹೋಗುತ್ತೆ ಅಂತ ತಪಸ್ಸನ್ನು ಮಾಡ್ತಾಳೆ ಜಗನ್ಮಾತೆ ಆ ಆದಿಶಕ್ತಿಯ ಮೂಲವೇ ತಪಸ್ಸನ್ನು ಮಾಡಿದಾಗ ಶ್ವೇತ ಅಂದರೆ ಎಲ್ಲ ಹಿಮಗಳ ಮಧ್ಯದಲ್ಲಿ ಅವಳು ತಪಸ್ಸನ್ನು ಮಾಡ್ತಾಳೆ ಹಾವು ಪರೆ ಹೇಗೆ ತೆಗೆಯುತ್ತೆ ಆ ಪರೆ ಹೇಗೆ ತೆಗೆದು ಹೊಸ ಬರುತ್ತೆ ಅಂದ್ರೆ ಪ್ರತಿ ಅಮಾವಾಸ್ಯೆ ಪೂರ್ಣಮಿ ನಂತರ ಒಂದು ವಿಶೇಷವಾಗಿರ್ತಕ್ಕಂಥ ಬಣ್ಣ ಬರುತ್ತೆ ಆ ಬಣ್ಣ ತನ್ನ ಪರೆಯನ್ನ ತೆಗೆದಾಕತ್ತೆ ಚರ್ಮದ ಹಾಗೆ ಇವಳು ಏನು ಮಾಡ್ತಾಳೆ ಆ ಕಪ್ಪು ಬಣ್ಣವನ್ನ ತೆಗಿತಾಳೆ ಹಿಮದಲ್ಲಿ ಮಧ್ಯದಲ್ಲಿ ಸ್ವರ್ಣಾಭರಣವಾಗಿ ಬರ್ತಾಳೆ ಅದಕ್ಕೆ ಆ ಕಪ್ಪಿನ ಪರೆ ಕೆಳಗೆ ಬಿದ್ದಾಗ ಸ್ವರ್ಣಗೌರಿ ಆಗ್ತಾಳೆ ಅದೇ ಸ್ವರ್ಣಗೌರಿ ಹಬ್ಬ ನಾವಿವತ್ತಿನ ದಿವಸ ನಾಳೆ ಬೆಳಗ್ಗೆಗೆ ಆಚರಿಸ್ತಕ್ಕಂಥದ್ದು ಇವತ್ತೇ ಸಂಜೆ ಅವಳು ಅಭಿಷೇಕ ಪೂರ್ವಕವಾಗಿ ಆ ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿರ್ತಕ್ಕಂಥ ಕಾಳಿ ಅದಕ್ಕೆ ಇವತ್ತೆಲ್ಲ ನೀವೇನು ಮಾಡಬೇಕು ನೀರನ್ನು ತುಂಬಬೇಕು ಗಂಗೆ ಪೂಜೆ ಜೊತೆಗೆ ಕಾಳಿಯ ಪೂಜೆ ಮಾಡ್ಕೋಬೇಕು ಎಷ್ಟೋ ಜನಕ್ಕೆ ಕಾಳಿ ಪೂಜೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಅಂದರೆ ಅವಳು ರೌದ್ರವಾಗಿದ್ದಾಗ ತನ್ನ ಪರೆಯನ್ನು ತೆಗೆದಿಟ್ಟಾಗ ಸೌಮ್ಯವಾಗಿ ತಾಯಿ ಆಗ್ತಾಳೆ ಅದಕ್ಕೆ ತಾಯಿಯವಳು ಎಷ್ಟೇ ಕೋಪವಾಗಿದ್ರು ಅಮ್ಮ ಚಿನ್ನ ಅಮ್ಮ ರನ್ನ ಅಂತ ಹೇಳಿ ಮುದ್ದಾಡ್ತಾರೆ ಅಂದರೆ ಮುದ್ದಾಡೋದು ಅಂದ್ರೆ ವಾಡಿಕೆ ಆಗೋಗಿತ್ತೆ ಚಿನ್ನ ಅಂತಲೇ ಯಾಕೆ ಅನ್ಬೇಕು ಬೆಳ್ಳಿ ಬೆಳ್ಳೀನ್ಬಾರ್ದ ಅನ್ನಲ್ಲ ಯಾಕೆಂದ್ರೆ ಚಿನ್ನಾನೇ ಅನ್ಬೋದು ಸ್ವರ್ಣ ಅನುಗ್ರಹ ಯಾವತ್ತು ಬಂಗಾರ ನೀವು ಕಾಯಿಸಿದಾಗ ನೋಡಬೇಕು ಕಪ್ಪಾಗಿರುತ್ತೆ ಅದನ್ನು ಬಿಸಿ ಕಾಯಿಸಿ 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 ಆ ಕಪ್ಪು ನೋಡಿ ಹೋಗ ಆಮೇಲೆ ಅವನು ನೋಡಿ ಅವನು ಬಂಗಾರದವನು ಏನು ಮಾಡ್ತಾನೆ ಆ ಕಾಯಿಸಿದ ಮೇಲೆ ಹಬ್ಬ ರಜತ ಬಣ್ಣ ಏನು ಚೆನ್ನಾಗಿರುತ್ತೆ ಅಂತೀರ ಆ ಬಣ್ಣ ಬಂಗಾರದ ಹೊರಗಡೆ ಬರಬೇಕಾದ್ರೆ ಗೌರಿ ಕೂತಿದ್ದವಳು ಗೌರಿ ಅಂದರೆ ಅರ್ಧ ಭಾಗ ಕೂತಿರ್ತಾಳೆ ಹಿಮದಲ್ಲಿ ಮುಚ್ಚೋಗಿರ್ತಾಳೆ ಅದಕ್ಕೆ ಅವಳನ್ನ ಗೌರಿ ವ್ರತವನ್ನು ನಾವು ಮಾಡಿ ಕರೆದಾಗ ಆ ಬಂಗಾರದ ಬಣ್ಣದಲ್ಲಿ ಭಗವತಿ ಕೃಪಾ ಕಟ್ಟಕ್ಷ ಅದಕ್ಕೆ ಎಷ್ಟೋ ಜನ ಗೌರಿ ವಿಗ್ರಹ ತತ್ತಿದೆ ತಂದಾಗ ಏನು ಮಾಡ್ತಾಳೆ ಗೊತ್ತಾ ಬಣ್ಣವಾಗಿ ತಂದ್ಬಿಡೋದು ಬೆಳ್ಳಿ ತಂದ್ಬಿಡೋದು ಯಾವತ್ತು ತಿಳ್ಕೊಳ್ಳಿ ಹಳದಿ ತರಬೇಕು ಅವಳು ಕೊಂಡೆ ಹಾಕೊಂಡಿರಬೇಕು ಆ ಕೊಂಡೆಯನ್ನು ಅವಳೇನು ಅಂದರೆ ಜಟಾಶಂಕರನ ಹೆಂಡತಿ ಅದಕ್ಕೆ ಏನು ಮಾಡ್ತಾಳೆ ಅರ್ಧಾಂಗಿಣಿ ಬಿಟ್ಟು ಬಂದ್ಬಿಡ್ತಾಳಶ್ವರನ್ನ ಖಾಳಿ ಆದವಳು ಬಿಟ್ಟು ಬಂದುಬಿಟ್ಟ ತಕ್ಷಣ ಆ ಜಡೆ ಹಾಗೇ ಇರತಕ್ಕಂಥದ್ದಂತೆ ಅದನ್ನು ಕಟ್ಟಿದಾಳಂತೆ ಆಗ ಜಟಾಮುಕುಟ ದಾರಿ ಅಂದ್ರೆ ಅವಳು ಋಷಿ ಸ್ವರೂಪದಲ್ಲಿ ಆ ಕೊಂಡೆಯನ್ನು ಕಟ್ಕೊಂಡಿರ್ತಾಳೆ ಜಗನ್ಮಾತೆ ಹಿಮದಲ್ಲಿ ಅವಳು ಋಷಿ ಮುನಿಯಾಗಿ ಕೂತಿರ್ತಾಳಂತೆ ಅದಕ್ಕೋಸ್ಕರ ಆ ಜಗನ್ಮಾತೆಗೆ ಜಟಾಮುಕುಟ ದಾರಿಣಿ ಅಂತ ಕರಿತೀವಿ ಜಟಾಮುಕುಟ ಅಂತ ಇವತ್ತು ಅಮ್ಮನವರುಗಳಿಗೆ ಯಾವುದೇ ವಿಗ್ರಹಗಳು ನೋಡಿ ಒಂದು ಬರೀ ಕಿರಟ ಇರುತ್ತೆ ಜಟಾಮುಕಟದಲ್ಲೇ ಅವಳು ಯಾವತ್ತು ಆಭರಣಗಳು ಅವ್ರು ಯಾವ ಕಾರಣಕ್ಕೂ ಕಿರಟಗಳನ್ನ ಹಾಕ್ಬಾರ್ದು ನೀವೆಲ್ಲ ಮಾಡ್ತೀರಾ ದೇವಿ ದೇವಸ್ಥಾನದಲ್ಲಿ ಅಮ್ಮನವರು ಕಿರಟ ಹಾಕ್ಬಿಡೋಣ ಅಂತ ಒಂದು ಕಿರಟ ಹಾಕ್ಬಿಡ್ತಾರೆ ಬೆಳ್ಳಿ ಕಿರಟ ಹಾಕಬಾರ್ದು ಗೊತ್ತಿಲ್ಲ ಬಾಬಾ ಶಾಸ್ತ್ರದವ್ರಿಗೆ ಏನು ಮಾಡ್ತೀರಿ ಎಲ್ಲ ದೇವಸ್ಥಾನದಲ್ಲೂ ಇವ್ರು ಕೀಟ ಯಾರು ಬೆಳ್ಳಿ ಕೀಳ ಬಂಗಾರ ಬಂಗಾರಕ್ಕಿಟ್ಟ ಅಮ್ಮನವ್ರಿಗೆ ಹಾಕ್ಬೇಕು ಯಾವತ್ತು ಜಟ ಮುಗುಟ ಮೇಲೆ ಶಿರಸ್ಸಿನ ಅವಳು ಮುಚ್ಚಬಾರದಂತೆ ಯಾವತ್ತು ಆಕಾಶ ಮಾರ್ಗದಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಕಲಶದಲ್ಲಿ ಗರ್ಭಗುಡಿಯ ಮೇಲ್ಭಾಗದಲ್ಲಿ ಆ ರಂಧ್ರವನ್ನು ನೋಡ್ತಾ ಇರಬೇಕು ಇದು ತೇಜಸ್ಸು ಇಷ್ಟೆಲ್ಲ ತೇಜಸ್ಸಿನ ಆ ಸ್ವರ್ಣಗೌರಿಯಾಗಿರ್ತಕ್ಕಂಥವಳಿಗೆ ನಾವು ನಿರಾಭರಣ ಆಭರಣಗಳನ್ನು ಹಾಕಬಾರ್ದು ಅವಳು ಸನ್ಯಾಸಿನಿ ಯೋಗ ಅದಕ್ಕೆ ರುದ್ರಾಕ್ಷಿಯನ್ನು ಹಾಕಿ ಗೌರಿ ಬಂಗಾರದ ಬಣ್ಣದಲ್ಲಿರ್ತಕ್ಕಂಥ ಗೌರಿಯನ್ನು ನೀವು ಅಕಸ್ಮಾತ್ ಬಂಗಾರದ ಬಣ್ಣ ಅವರು ಪೇಂಟ್ ಎಲ್ಲ ಹೊಡೆದುಬಿಟ್ಟಿದ್ರೆ ನಾವು ಅವಾಗ ಏನು ಮಾಡ್ತೀವಿ ಹರ್ಷಣದ ಗೌರಿ ಅಂತ ಒಂದು ಪುಟಾಣಿಗೆ ಇಟ್ಕೊಳ್ತೀವಿ ಅದಕ್ಕೆ ಹರ್ಷಣದಲ್ಲಿ ಗೌರವಂತರ ಮಾಡೋದು ಅದಕ್ಕೆ ಇವತ್ತು ಆಂಧ್ರ ಭಾಗದಲ್ಲಿ ನೋಡಿ ಏನೇ ಮಾಡಿದ್ರು ಅಮ್ಮ ಅವರು ಅಮ್ಮಾರು ಅಂತಾರೆ ಯಾಕೆ ಅಮ್ಮಾರು ನಿರಾಕಾರ ಪರಬ್ರಹ್ಮ ಸ್ವರೂಪ ಅದೇ ಆಕಾರವಿಲ್ಲ ಅವಳ ಪೂರ್ಣ ಬಂಗಾರ ಬಣ್ಣದಲ್ಲಿರ್ತಕ್ಕಂಥ ಹರ್ಷಣ ಕಣ್ಣುಗಳ ಮಾತ್ರ ಇವತ್ತು ಸೃಷ್ಟಿಯ ಮೂಲ ಆ ಸೃಷ್ಟಿಯ ಮೂಲ ಆಗ್ತಕ್ಕಂಥ ಕಾಳಿಗೆ ಅಮ್ಮವಾರು ಅದಕ್ಕೆ ಇವತ್ತು ಗ್ರಾಮ ದೇವತೆಗಳು ಯಾರದೇ ನೋಡಿ ಅಮ್ಮನವರು ಹಿಮದಲ್ಲಿ ವಾಸ ಅವಳ ತಲೆ ಮಾತ್ರ ಹೊರಭಾಗದಲ್ಲಿ ಅದಕ್ಕೆ ಇವತ್ತು ನಾವು ಬಂಡಾರ ಭಂಡಾರ ಎಲ್ಲ ಹಾಕ್ತೀವಿ ರೇಣುಕಾ ಎಲ್ಲಮ್ಮನ ದೇವಸ್ಥಾನದಲ್ಲಿ ಇವತ್ತು ಅವಳು ತಲೆ ಶಿರಸ್ಸಿನ ಛೇದನ ಮಾಡಿದಾಗ ಆ ಹೋಗಿ ಬಿದ್ದಿದ್ದ ಕಾಲದಲ್ಲಿ ಆ ಪ್ರಕೃತಿಯ ನಿಯಮ ಪ್ರಕೃತಿಯಲ್ಲಿ ಸೇಲ್ಬಿಡ್ತಾಳೆ ಆಗ್ಬಿಡ್ತಾಳೆ ಭೂಗರ್ಭದಲ್ಲಿ ಹೋಗ್ತಾಳೆ ಅಂದರೆ ಇಡೀ ದೇಹ ಭೂಗರ್ಭದಲ್ಲಿರುತ್ತೆ ಅದಕ್ಕೆ ನೋಡಿ ಅಂತಂದರೆ ಪೂರ್ತಿ ಪಾರ್ವತಿ ವಿಗ್ರಹ ತರಲ್ಲ ನಾವು ಬರೀ ಅರ್ಧ ಗೌರಿ ಹೀಗಿರ್ತಾಳೆ ಸ್ತನ ರೂಪೇ ಮಹಾಲಕ್ಷ್ಮಿ ನಮಸ್ತೆ ಮಹಾಲಕ್ಷ್ಮಿ ಸ್ಥಿರವಾಗಿ ಪೀಠವಾಗಿ ಕೂತ್ಕೊಂಡ ಹಾಗೆ ಅರ್ಧ ಮಾತ್ರ ಗೌರಿ ಇಷ್ಟೇಷ್ಟು ಗೌರಿ ಪಕ್ಕದಲ್ಲಿ ನೋಡಿದ್ರ ಇಂಥ ಒಂದು ಬಂಗಾರದ ಗೌರಿಯನ್ನು ಎಷ್ಟು ಚೆನ್ನಾಗಿ ಆಚರಿಸಬೇಕು ಅಂತ ಒಂದು ಪದ್ಧತಿ ಸಂಸ್ಕಾರ ಹೇಗೆ ಬಂತು ಅನ್ನೋದು ಬಹಳ ಮುಖ್ಯ ಅದಕ್ಕೆ ಜಗನ್ಮಾತೆ ಕಾಳಿ ಆಗಿರ್ತಕ್ಕಂಥವ್ರನ್ನ ಪೂಜೆಯನ್ನು ಗಂಗಾ ಪೂಜೆ ನಂತರ ಇವತ್ತು ನೀವು ಮಾಡಿಕೊಂಡ್ರೆ ನಾಳೆ ಸ್ವರ್ಣಗೌರಿ ವ್ರತಕ್ಕೆ ಪರಿಪೂರ್ಣತೆ ಅದಕ್ಕೆ ಐದು ವಿಧವಾದ ಗೌರಿಗಳನ್ನ ನೀವು ತಗೋಬೇಕು ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬವನ್ನು ಏನು ಆಚರಿಸ್ತಕ್ಕಂಥ ವಿಚಾರ ಇದೆಯೋ ಗೌರಿ ಹಬ್ಬ ಏನು ಆಚರಿಸ್ತಕ್ಕಂಥ ವಿಚಾರ ಇದೆಯೋ ಯಾವತ್ತೂ ಗಂಗೆ ಪೂಜೆ ಬಹಳ ಮುಖ್ಯ ಅಂತೀವಿ ಆ ಗಂಗೆ ಇಲ್ಲದೆ ಈ ಎರಡು ಪೂಜೆ ಪೂರ್ಣವಾಗಲ್ಲ ಅದಕ್ಕೆ ಆ ಗಂಗೆ ಅಂದರೆ ಜಟಾಶಂಕರನಲ್ಲಿರ್ತಕ್ಕಂಥ ಜಡೆಯಲ್ಲಿ ಅವಳು ಕೂತು ಬಂಗಾರದ ಬಣ್ಣ ಆಗ್ತಕ್ಕಂಥ ಹಿಮಾಲಯದಲ್ಲಿ ವ್ರತವನ್ನು ಮಾಡ್ತಕ್ಕಂಥವಳು ಏಕಾಂಗಿಯಾಗಿ ಸನ್ಯಾಸಿ ವೇಷದಲ್ಲಿರೋದ್ರಿಂದ ನಿರಾಭರಣ ಅವಳಿಗೆ ಆಭರಣ ಎಲ್ಲ ಹಾಕಬೇಡಿ ಸುಮ್ಮನೆ ಸುಮ್ಮನೆ ಇಲ್ಲದೆ ಇರೋದೆಲ್ಲ ಮಾಡಕ್ಕೆ ಹೋಗಬೇಡಿ ಬರೀ ಹರ್ಷಣ ಕುಂಕುಮ ಹೂವು ಇಷ್ಟು ವ್ಯವಸ್ಥೆ ಮಾಡಿ ಅವಳನ್ನ ತಟ್ಟೆಯಲ್ಲಿಡಬೇಕು ಯಾವತ್ತೂ ತಿಳ್ಕೊಳ್ಳಿ ತಾಯಿ ಮಡಲಲ್ಲಿ ಗಣೇಶ ಅಂದರೆ ನಾಡಿದ್ದು ಗಣೇಶ ಮಾಡೋಕ್ಕೆ ಇವತ್ತು ಗೌರಿನ ಮೇಲೆ ಕುಡಿಸ್ಬೇಕು ಒಂದು ಸ್ಟೆಪ್ ಅಹೆಡ್ ಮೇಲ್ಗಡೆ ಇದ್ದರೆ ಕೆಳ ತೊಡೆ ಮೇಲೆ ಗಣೇಶ ಕೂತೇನೆ ಯಾಕೆಂದರೆ ಅವಳನ್ನ ಪಕ್ಕದಲ್ಲಿ ಗಣೇಶನ ತೊಡೆ ಮೇಲೆ ನಿಂಗೆ ತಾಯಿನೇ ಮೇಲ್ಭಾಗ ಇರಬೇಕು ಕೆಲವರು ಏನು ಮಾಡ್ತಾರೆ ಗೊತ್ತಾ ಇಷ್ಟೋ ಗಣೇಶ ಪುಟಾಣಿ ಗೌರಿ ಪಕ್ಕದಲ್ಲಿ ಇಟ್ಬಿಡ್ತಾರೆ ಹಂಗೆ ಮಾಡಬೇಡಿ ನಿಮ್ಮನ್ನ ಯಾವ್ದು ನನ್ನ ಮಗ ಹೇಳಿದ್ರು ನಿಂಗೆಲ್ಲ ಮಾಡುವಂತ ಗೌರಿ ಹಬ್ಬ ಇಲ್ಲದೆ ಇದ್ರೆ ವ್ರತ ಇಲ್ಲದೆ ಇದ್ದರೆ ಸುಮ್ಮನೆ ತಂದಿಡೋದು ಅಂತೆಲ್ಲ ಮಾಡ್ಕೋಬೇಡಿ ತಂದರೆ ಗೌರಿ ಗಣೇಶ ಎರಡು ಒಟ್ಟಿಗೆ ತರಬೇಕು ಮೇಲ್ಗಡೆ ಗೌರಿ ಇಡಬೇಕು ಕೆಳಗಡೆ ಗಣೇಶ ಇರಬೇಕು ತಾಯಿ ಮಡ್ಲಲ್ಲೇ ಕೆಳಭಾಗದಲ್ಲಿ ಗಣೇಶ ಇರಬೇಕು ಪಕ್ಕದಲ್ಲಿಡೋದು ಸೈಡಲ್ಲಿ ಇಡೋದು ಇದೆಲ್ಲ ಮಾಡಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಈ ಓವರ್ ಆಕ್ಟಿಂಗ್ ಎಲ್ಲ ಬಿಟ್ಬಿಟ್ಟು ಯಾವ್ಯಾವನೋ ಕೇಳಿಕೊಂಡು ಕೂತ್ಕೊಂಡು ಮಾಡದೇ ಇರತಕ್ಕಂಥದ್ದೆಲ್ಲ ಸುಮ್ಮ ಸುಮ್ಮನೆ ನಮ್ಮ ಅಡ್ಜಸ್ಟ್ಮೆಂಟ್ಗೋಸ್ಕರ ದೇವ್ರಿಗೆ ಗುಡ್ಸೋದೆಲ್ಲ ತಾಯಿಗೆ ಎಡಭಾಗದಲ್ಲಿ ಗಣೇಶ ತುಂಬ ಪ್ರಿಯ ಅಂತ ಯಾಕಂದರೆ ಮಾಡಿದ್ದೆ ಅವಳು ಹರಿದ್ರದಲ್ಲಿ ಮಾಡಿದಳ ಆಗ ಗಣೇಶನ ಹಬ್ಬ ಯಾಕೆ ಬಂತು ಯಾಕೆ ಬಂತು ವೇಟೆನ್ಸಿ ಬರ್ತಾ ಇದ್ದೀನಿ